ಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅಧರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ದತ್ತ ಸ್ವಾತಂತ್ರ್ಯ ಸಂಧಿಯನ್ನು ಮಾಡ್ತಾ ಇದ್ದಿ ಪದ್ಯ ಆಗಿತ್ತು ಆದನೇ ಪದ್ಯವನ್ನು ಮತ್ತೆ ಹೇಳಿ ಮುಂದಿನ ಹೋಗ್ತೇನೆ ಮಾಣಿಕವ ಕೊಂಡಂಗಡಿಯೊಳಗೆ ಅಳಜ ಜೀವಾನವ ಕೊಟ್ಟ ಪುರುಷನ ಸಮಾಧಾನು ಮಾಡುವ ತೆರೆ ದೈತ್ಯರು ನಿತ್ಯದಲ್ಲಿ ಮಾಳ್ಪ ದಾನ ಯಜ್ಞಾದಿಗಳ ಫಲವ ಪವಮಾನ ಪಿತನ ಪರಿಸೆಯ ಸಮೀಚೀನ ಸುಖಗಳ ಕೊಟ್ಟು ಅಸುರರ ಮತ್ತರನು ಮಾಡ್ಪ ಬೆಲೆ ಮಾಣಿಕ ಅಂದರೆ ಬೆಲೆಯುಳ್ಳವಾದ ಅಚ್ ಅತ್ಯಂತ ಅತ್ಯುತ್ತಮವಾಗಿರುವಂತಹ ಕೆಂಪು ರತ್ನವನ್ನು ಕ ಪದ್ಮರಾಗಮಣಿ ಅಂದರೆ ಕೆಂಪು ರತ್ನವನ್ನು ಪದ್ಮರಾಗಮಣಿಯನ್ನು ಬೆಲೆ ಆದರೆ ಬೆಲೆ ಏನು ಅಂತ ಗೊತ್ತಿಲ್ಲದೇ ಇರುವಂತಹ ಮನುಷ್ಯನಿಂದ ಆ ಅಂಗಡಿಕಾರನ ಹತ್ತಿರ ತಗೊಂಡು ಹೋಗಿ ಅವನಿಗೆ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ ಏನಿಲ್ಲ ಆ ಮಾಣಿಕಕ್ಕೆ ಬದಲಾಗಿ ಆ ಅಂಗಡಿ ಏನು ಮಾಡ್ತಾನೆ ಅಜೀವಾನ ಅಂದರೆ ಅಜೀರ್ಣ ರೋಗಕ್ಕೆ ಔಷಧವಾಗಿರುವಂತಹ ಅಜವಾನವನ್ನು ಕೊಟ್ಟು ಆ ರತ್ನದ ಬೆಲೆಯಲ್ಲಿ ಅಜವಾನದ ಬೆಲೆಯಲ್ಲಿ ಕೊಟ್ಟು ಸಮಾಧಾನ ಮಾಡಿ ಅಂದರೆ ಶಾಂತಿ ತೃಪ್ತಿಪಡಿಸುವಂತೆ ದೈತ್ಯರು ದಾನ ಯಜ್ಞಾದಿಗಳ ಫಲವನ್ನು ಯಜ್ಞ ಯಾಗ ದಾನ ಸ್ನಾನ ಸತ್ಕರ್ಮ ಅನುಷ್ಠಾನದ ಫಲವನ್ನು ಪವಮಾನ ಪಿತನಪಹರಿಸಿ ವಾಯುವಿನ ತಂದೆಯಾಗಿರುವಂತಹ ಶ್ರೀ ಕೃಷ್ಣರೂ ಶ್ರೀ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮ ಆ ಪುಣ್ಯ ಫಲವನ್ನು ಆಕರ್ಷಿಸಿ ಅಸಮೀಚೀನ ಸುಖಗಳ ಕೊಟ್ಟು ಬಹಿರಂಗದಲ್ಲಿ ಮಾತ್ರ ಸುಖ ಸಿಗುವಂತಹ ಅಪೇಯಪಾನ ಇತ್ಯಾದಿ ಸುಖಗಳನ್ನು ಕೊಟ್ಟು ಅಸುರರ ಏನು ಅಸುರರ ಅಂದರೆ ದೈತ್ಯರನ್ನು ದೇವತೆಗಳ ಒಡೆಯನಾಗಿರುವಂತಹ ಪ್ರಾಣದೇವರನ್ನು ತಿರಸ್ಕಾರ ಮಾಡುವರಾದ ಕಾರಣ ಅವರಿಗೆ ಅಸುರರು ಅಂತ ಹೆಸರು ಮತ್ತರನು ಮಾಡ್ಪ ಏನು ಮಾಡ್ತಾನೆ ಅಂದರೆ ಉನ್ಮತ್ತರನ್ನಾಗಿ ಮಾಡಿ ಅಸಮೀಚ ಫಲವನ್ನು ಕೊಟ್ಟು ಅಂದರೆ ಕ್ಷಣಿಕವಾಗಿರುವಂತಹ ವೈಷಯಿಕ ಸುಖಗಳನ್ನು ಕೊಟ್ಟು ಅವರಿಗೆ ಸತ್ಕರ್ಮದ ಆ ಫಲದ ಏನು ಇದೆ ಫಲ ಏನು ಅಂತ ಗೊತ್ತೇ ಇಲ್ಲ ಕಲ್ಪನೆಯಾಗದಂತೆ ಮೋಹಿಸಿ ಅವರನ್ನು ಸಮಾಧಾನಪಡಿಸುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ಇದ್ದಾರೆ ಯಾವುದೇ ಕರ್ಮಗಳನ್ನು ಮಾಡುವಾಗ ದಾನವೇ ಆಗಲಿ ಧರ್ಮವೇ ಆಗಲಿ ಯಜ್ಞವೇ ಆಗಲಿ ಸತ್ಕರ್ಮಗಳನ್ನು ಮಾಡುವಾಗ ಸರಿಯಾಗಿ ಅದು ಹೇಗೆ ಮಾಡಬೇಕು ಅಂತ ಸರಿಯಾಗಿ ತಿಳಿದುಕೊಂಡು ಅದು ಯಾವ ರೀತಿ ಮಾಡಬೇಕು ಆಮೇಲೆ ಅದನ್ನು ವಾಯುವಂತರ್ಗತ ಪರಮಾತ್ಮನಿಗೆ ಯಾವ ರೀತಿ ಅರ್ಪಿಸಬೇಕು ಅದನ್ನೆಲ್ಲ ಸೇರಿ ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ನಮಗೆ ಫಲ ಸಿಕ್ಕತ್ತೆ ಇಲ್ಲದೇ ಇದ್ದರೆ ದೈತ್ಯರು ತೆಗೆದುಕೊಂಡು ಹೋಗ್ತಾರೆ ಆ ಫಲ ನಮಗೂ ಇಲ್ಲ ದೈತ್ಯ ಯಾರಿಗೂ ಇಲ್ಲ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಅಂಥೇಳಿ ಈ ಪದ್ಯದಲ್ಲಿ ಹೇಳ್ತಾಯಿದ್ದಾರೆ ನಮಲ ಕಿರಣ ಕ್ರಮೇಣ ವೃದ್ಧಿ ವೃದ್ಧಿಯ ನೈರಿ ಲೋಗರ ಕಾಣಗೊಡುದಿಹ ಕತ್ತಲೆಯ ಭಂಗಿ ಸುವರ ತೆರದಂತೆ ವೈನತೇಯಾಂಸಗನ ಮೂರ್ತಿ ಧ್ಯಾನ ಉಳ್ಳ ಮಹಾತ್ಮರಿಗೆ ಸುಜ್ಞಾನ ಭಕ್ತ್ಯಾದಿಗಳು ವರ್ಧಿಸಿ ಸುಖವೇ ಕೊಡುತಿಹೂ ಏಣಲಾಂಛನ ಅಂದರೆ ಚಿಗುರಿ ಪೂರ್ಣಿಮಾ ಚಂದ್ರನ ಅಮಲ ಅಮಲಕಿರಣ ನಿರ್ಮಲವಾದ ಸ್ವಚ್ಛವಾದ ಕಿರಣ ಪ್ರಕಾಶಮಾನವಾಗಿ ಕ್ರಮೇಣ ವೃದ್ಧಿಯ ನೈದು ಪ್ರತಿಪದ ಆರಂಭ ಮಾಡಿಕೊಂಡು ಪೂರ್ಣಿಮೆಯವರೆಗೆ ಚಂದನ ಕಿರಣ ಹೆಚ್ಚಾಗುತ್ತಾ ಪ್ರಕಾಶ ಹೆಚ್ಚಾಗುತ್ತಾ ಹೋಗುತ್ತೆ ಲೋಕರ ಲೋಕದ ಜನರ ಕಾಣದೊಳಗೆ ಕತ್ತಲೆಯ ಕಾಳು ಕತ್ತಲೆಯಿಂದ ಹಬ್ಬಿದ ಕತ್ತಲನ್ನು ಭಂಗಿಸುವ ತೆರವನಂತೆ ಪ್ರಕಾಶಮಾನವಾದ ತನ್ನ ಚಂದ್ರ ತನ್ನ ಕಿರಣದಿಂದ ಕತ್ತಲೆಯನ್ನು ತೆಗೆದುಹಾಕುವಂತೆ ವೈನತೇಯಾನ್ಸಗನ ಮೂರ್ತಿ ಪುತ್ರನಾಗಿರುವಂತಹ ಗರುಡನ ಹೆಗಲೇರಿ ಹೆಗಲಿನಲ್ಲಿ ವಿರಾಜಮಾನನಾಗಿರುವಂತಹ ಶ್ರೀಹರಿಯ ಇಲ್ಲಿ ಹೇಳ್ತಾ ಇದೆ ಮೂರ್ತಿಯನ್ನು ಅಂದರೆ ಪರಮಾತ್ಮನ ಮೂರ್ತಿಯನ್ನು ಧ್ಯಾನವುಳ್ಳ ಮಹಾತ್ಮರಿಗೆ ಸದಾ ಸರ್ವಕಾಲದಲ್ಲಿಯೂ ಪರಮಾತ್ಮನೇ ಸಕಲ ಕ್ರಿಯೆಗಳನ್ನು ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ನಿಂತಾಗ ಕೂತಾಗ ತಿರುಗಾಡುವಾಗ ಮಲಗುವಾಗ ಸದಾ ಸರ್ವಕಾಲದಲ್ಲಿ ಅವನ ಧ್ಯಾನೋಪಾಸನೆಯನ್ನು ಮಾಡುತ್ತ ನಾನು ಪರಮಾತ್ಮ ಎಲ್ಲ ಕಾಲದಲ್ಲೂ ನಿನ್ನ ಅಧೀನನಪ್ಪ ನೀನೇ ಸ ಸ್ವತಂತ್ರಕರ್ತ ಅಂಥೇಳಿ ಆ ಪರಮಾತ್ಮನನ್ನು ನೆನೆಸಿಕೊಂಡು ಸ್ಮರ್ಮ ಯಾರು ಸಮರ್ಪಣೆ ಮಾಡ್ತಾರೆ ಕರ್ಮಗಳನ್ನು ಅಂತಹ ಪುಣ್ಯವಂತರಿಗೆ ಅಜ್ಞಾನವೆಂಬ ಕತ್ತಲೆಯನ್ನು ದೂರಗೈಸಿ ಮಹಾಪ್ರಕಾಶಮಾನವಾದ ಸುಜ್ಞಾನ ಅಂತ ಹೇಳ್ತೇವೆ ಸರಿಯಾದ ಜ್ಞಾನ ಭಕ್ತಿಯಾದಿಗಳನ್ನು ಭಕ್ತಿ ಅಂದರೆ ಪರಮಾತ್ಮನಲ್ಲಿ ವಿಶೇಷ ಭಕ್ತಿ ವೈರಾಗ್ಯ ಅಂದರೆ ವಿಶೇಷವಾದ ಆಸಕ್ತಿ ಆ ಪರಮಾತ್ಮನಲ್ಲಿ ಸಂಸಾರದಲ್ಲಿ ಇರ್ ಇರದೇ ಇರುವಂತಹ ಆಸಕ್ತಿ ವಿಗತವಾದಂಥ ಆಸಕ್ತಿ ಅಂತಹದನ್ನು ಬೆಳೆಸಿ ವರ್ಧಿಸಿ ಅಂದರೆ ಬೆಳೆಸಿ ಹೆಚ್ಚು ಬೆಳೆಯುತ್ತೆ ಅದು ಹೆಚ್ಚಿಸಿ ಸುಖವೇ ಕೊಡುತ್ತೆ ಅವು ಆನಂದವನ್ನು ಅಂತ ಆದ್ದರಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ ಹೇಗೆ ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಿರಣಗಳು ಕ್ರಮವಾಗಿ ಅಭಿವೃದ್ಧಿ ಅಭಿವೃದ್ಧಿಯನ್ನು ಹೊಂದುತ್ತೆ ಹೆಚ್ಚಾಗುತ್ತಾ ಹೋಗುತ್ತೆ ಕತ್ತಲೆಯನ್ನು ಹುಣ್ಣಿಮೆಯ ಪರ ಕತ್ತಲೆಯನ್ನು ಹುಣ್ಣಿಮೆ ದಿವಸ ಪೂರ್ತಿ ಕತ್ತಲೆಯನ್ನು ಹಾಕುತ್ತೆ ಅದರಂತೆ ಪರಮಾತ್ಮನ ಮೂರ್ತಿಯ ಧ್ಯಾನದಿಂದ ಜ್ಞಾನ ಭಕ್ತಿ ವೈರಾಗ್ಯ ಮುಂತಾದವುಗಳು ಅಭಿವೃದ್ಧಿ ಹೊದ್ದಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಆದ್ದರಿಂದ ಅಜ್ಞಾನ ಮುಂತಾದವುಗಳು ಆಪತ್ತುಗಳು ನಾಶವಾಗಿ ಧ್ಯಾನ ಮಾಡುವಂತಹ ಜ್ಞಾನ ಭಕ್ತಿಯುಳ್ಳಂತಹ ಮಹಾತ್ಮರಿಗೆ ಸುಖದ ವೃದ್ಧಿ ಅಂತ ಹೇಳ್ತಾರೆ ಆದ್ದರಿಂದ ಪರಮಾತ್ಮನ ಸ್ಮರಣೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಪರಮಾತ್ಮನ ಸ್ಮರಣೆ ಸತತವೂ ಇರಬೇಕು ನೀನೇ ಸ್ವತಂತ್ರಕರ್ತ ನಾನು ನಿನ್ನ ಅಧೀನ ನಿನ್ನಿಂದಲೇ ನನಗೆಲ್ಲ ಇದೆಯಪ್ಪ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ವಿಶೇಷವಾದ ಆಸಕ್ತಿ ನಿನ್ನಲ್ಲಿ ನಿನ್ನ ಅನುಗ್ರಹದಿಂದ ಬರ್ತಾ ಇದೆ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಹೇಳಿ ಅರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿ ಪ್ರತಿಕ್ಷಣಕ್ಕವನ ಸ್ಮರಣೆ ಮಾಡ್ತಾ ಇರಬೇಕು ದತ್ತ ಸ್ವಾತಂತ್ರ್ಯ ನೀ ಕೊಟ್ಟ ಸ್ವಾತಂತ್ರ್ಯದಿಂದಲೇ ನಾನು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೇನೆ ನೀನು ನನ್ನಿದ್ದು ಮಾಡಿಸ್ತಾ ಇದ್ದರೆ ನಾನು ಕೆಲಸಗಳನ್ನ ಮಾಡ್ತೇನೆ ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಬೇಕು ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಜನಪನರಿಕೆಯ ಚೋರ ಪೊಳಲೊಳು ಧನವಕದ್ವಯ್ದಾಯಲವಲ್ಲವ ಅವಗುಣಗಳ ಅವನ ಅವನ ಗುಣಗಳ ಅವಗುಣಗಳೆಣಿಸದೆ ಪೊರೆ ಕೊಡದಿಹರೆ ಕೊಡದಿರೆ ಶಿಕ್ಷಿಸುವ ತೆರದೇ ಅನುಚಿತೋಚಿತ ಕರ್ಮ ಕೃಷ್ಣಾರ್ಪಣ ಮೆನಲು ಕೈಕೊಂಡು ತನ್ನರ ಮನೆಯೊಳಗಿಟ್ಟ ಆನಂದ ಬೆಳೆಸುವ ಮಾಧವಾನತರ ಜನಪ ನರಿಕೆಯ ರಾಜನಿಗೆ ಇವನು ಕದ್ದ ಕದ್ದ ಕಳ್ಳ ಅಂತ ಹೇಳಿ ಗೊತ್ತಾಗಿದೆ ಚೋರ ಪೊಳಲೊಳು ಕಳ್ಳನು ಪಟ್ಟಣದಲ್ಲಿ ಧನವ ಕದ್ದೊಯ್ದು ದ್ರವ್ಯವನ್ನು ಕದ್ದುದನ್ನು ತೆಗೆದುಕೊಂಡು ಹೋಗಿದ್ದಾನೆ ರಾಜದೂತರು ಮಹಾರಾಜರು ಇವನ ಹಣ ತೊಡುಗು ಮಾಡಿದ್ದಾನೆಂದು ರಾಜನಿಗೆ ಅರಿಕೆ ಮಾಡ್ತಾರೆ ಹೇಳ್ತಾರೆ ಅಪ್ಪ ರಾಜ ನೀನು ದುಡ್ಡೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಆಗ ಕಳ್ಳನು ತನ್ನನ್ನು ರಾಜ ಶಿಕ್ಷಿಸ್ತಾನೆ ಅಂತ ಹೆದರಿಕೆಯಿಂದ ರಾಜರೇ ಈ ದ್ರವ್ಯ ಕದ್ದಿದ್ದು ನಿಜ ಇದು ನಿಮ್ಮದೇ ದ್ರವ್ಯ ತೆಗೆದುಕೊಳ್ಳರಿ ಅಂತ ಹೇಳಿ ತನ್ನ ಕಳ್ಳತನವನ್ನು ಒಪ್ಪಿಕೊಂಡು ಕ್ಷಮಿಸಿರಿ ಅಂತ ಹೇಳಿದಾಗ ಆಗ ರಾಜ ಏನು ಮಾಡ್ತಾನೆ ಇವನು ಕಳ್ಳ ಅಂತ ಗೊತ್ತಿದ್ದರು ನಮ್ಮ ದ್ರವ್ಯವನ್ನು ತೆಗೆದುಕೊಂಡಿದ್ದಾನೆ ಆದರೂ ಹೇಳಿದ್ದಾನಲ್ಲ ಅಂತ ತಿಳಿದುಕೊಂಡು ಅವನ ಅವಗುಣಗಳೆಣಿಸಿದರೆ ಆ ಕಳ್ಳನ ಕೆಟ್ಟ ಗುಣಗಳನ್ನು ಲೆಕ್ಕಕ್ಕೆ ತಾರದೆ ಪೋರೇವ ದಂಡಿಸದೆ ಬಿಟ್ಬಿಡ್ತಾನೆ ಕೊಡದೇ ಇದ್ದರೆ ಆ ಕಳ್ಳತನವನ್ನು ಕಳ್ಳ 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 ಕಳ್ಳತನವನ್ನು ಒಪ್ಪಿಕೊಳ್ಳದೆ ಆ ಕದ್ದ ಧನವನ್ನು ತಂದು ಕೊಡದೇ ಇದ್ದರೆ ದಂಡನೆಯನ್ನು ಕೊಡ್ತಾನೆ ಇಲ್ಲೇನು ಹೇಳಬೇಕಾಗಿಂದರೆ ಪರಮಾತ್ಮ ಸ್ವತಂತ್ರ ಸರ್ವತಂತ್ರ ಸ್ವತಂತ್ರ ನಾನೇ ಶ್ರೇಷ್ಠ ಅವೆಲ್ಲ ಗುಣಗಳ ಭ್ರಮೆಯನ್ನು ಬಿಡಬೇಕು ಸರ್ವತಂತ್ರ ಸ್ವತಂತ್ರ ಪರಮಾತ್ಮನೇ ಸರ್ವೋತ್ಕೃಷ್ಟ ಪರಮಾತ್ಮನೇ ಅಂತ ತಿಳಿದುಕೊಂಡು ಅದಕ್ಕೆ ಈ ಅಂತ ಕೊಟ್ಟರು ಕಳ್ಳಂದು ರಾಜಂದು ನಾವೆಲ್ಲ ಸಾಮಾನ್ಯ ಮನುಷ್ಯರು ಪರಮಾತ್ಮ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿದ್ದಾನೆ ರಾಜನಾಗಿದ್ದಾನೆ ಆದ್ದರಿಂದ ನೀನೇ ಸರ್ವತಂತ್ರ ಸ್ವತಂತ್ರ ಉಚಿತ ಕರ್ಮ ಅಂತ ಇದ್ದಾರೆ ಅನುಚಿತ ಅಂದರೆ ಪಾಪಕರ್ಮಗಳು ಉಚಿತ ಕರ್ಮ ಪುಣ್ಯಕರ್ಮಗಳು ನಾವು ಪುಣ್ಯಕರ್ಮು ಹೇಳಿ ಪಾಪವನ್ನು ಮಾಡಿ ಕೃಷ್ಣ ಅರ್ಪಣ ಅಂತ ಅನ್ನೋದಲ್ಲ ಉಚಿತ ಕರ್ಮಗಳನ್ನು ಮಾಡುವಾಗಲೇ ನಾವು ಅನೇಕ ಪಾಪಗಳನ್ನ ಮಾಡ್ತೇವೆ ಆ ಪಾಪಗಳನ್ನು ಪರಮಾತ್ಮ ನೀನೇ ಸ್ವರತ್ ಅಂತ ಸ್ವತಂತ್ರ ನೀನೇ ನನ್ನಿಂದ ಕರ್ಮಗಳನ್ನ ಮಾಡಿಸಿದ್ಯಾ ಇದು ನಿನಗೆ ಭಾರತೀಯರ ಮುಖ್ಯ ಪ್ರಾಣಾಂತರತ್ನ ಪರಮಾತ್ಮ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿದಾಗ ಕೈಕೊಂಡು ಭಕ್ತಿ ಪುರಸ್ಪರವಾಗಿ ಅರ್ಪಿಸಿದಾಗ ಅದನ್ನು ಪರಮಾತ್ಮ ಸ್ವೀಕರಿಸಿ ತನ್ನ ಅರಮನೆಯೊಳಿಟ್ಟು ಆನಂದಪಡಿಸುವ ಆನಂದ ಪಡಿಸುವ ತನ್ನ ವೈಕುಂಠಾದಿ ತ್ರಿಧಾಮದಲ್ಲಿಟ್ಟು ಮುಕ್ತರನ್ನಾಗಿ ಮಾಡಿ ಆನಂದವನ್ನು ಕೊಡ್ತಾನೆ ಯಾರಿಗೆ ಅಂತ ಹೇಳ್ತಾರೆ ಮಾಧವ ಆನತರ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಯಾರು ತನಗೆ ಶರಣು ಬಂದಿದ್ದಾರೆ ಶರಣು ಬಂದ ಮೇಲೆ ತಮ್ಮ ವರ್ಣಾಶ್ರಮ ಧರ್ಮವನ್ನು ಪರಮಾತ್ಮ ಹೇಳಿದಂತೆ ಮಾಡ್ತಾ ಇದ್ದಾರೆ ಪ್ರತಿ ಕ್ಷಣ ಕವನ ಸ್ಮರಣೆ ಮಾಡ್ತಾ ಇದ್ದಾರೆ ಅಂಥವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಕಳ್ಳ ಕಳ್ಳನ ಕಳ್ಳತನ ರಾಜನಿಗೆ ತಿಳಿದು ಬಂದ ಕೂಡಲೇ ಕಳ್ಳನು ರಾಜನ ಮುಂದೆ ಕಳ್ಳತನದ ಆ ದುಡ್ಡನ್ನು ಒಪ್ಪಿಸಿದಾಗ ಅಪರಾಧವಾಯಿತು ಅಂತ ಬೇಡಿಕೊಂಡಾಗ ರಾಜ ಆ ಕಳ್ಳನ ಕ್ಷಮಿಸ್ತಾನೆ ಹಾಗೆ ಮಾಡದೇ ಇದ್ದರೆ ರಾಜ ಅವನಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡ್ತಾನೆ ಇದರಂತೆ ಸಾಧು ಅಸಾಧು ಕರ್ಮಗಳನ್ನು ಸರಿಯಾಗಿ ತಿಳ್ಕೋಬೇಕು ನಾವು ಯಾವ ಇದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಯಾವ ಕರ್ಮಗಳನ್ನು ಮಾಡಬೇಕು ಯಾವ ಕರ್ಮಗಳನ್ನು ಮಾಡಬಾರದು ಅಂಥೇಳಿ ಯಾವ ಕರ್ಮಗಳನ್ನು ಮಾಡಬೇಕು ಅದನ್ನು ಭಕ್ತಿಯಿಂದ ಮಾಡಿ ಪರಮಾತ್ಮನಿಗೆ ಅರ್ಪಿಸಿದಾಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರದ ಪರಮಾತ್ಮನಿಗೆ ಅರ್ಪಿಸಿದಾಗ ಅಪ್ಪ ನೀನೇ ನಿಂತು ಮಾಡಿಸಿದ್ಯಪ್ಪ ಇದು ನಿನಗೇ ಸಮರ್ಪಣೆ ತಪ್ಪಿಸ್ತಾರೆ ಅದನ್ನು ಪರಮಾತ್ಮ ಸ್ವೀಕರಿಸಿ ಅಂತಹ ಭಕ್ತರಿಗೆ ಸುಖವನ್ನಿತ್ತು ರಕ್ಷಣೆ ಮಾಡ್ತಾನೆ ಹೀಗೆ ಅರ್ಪಣೆ ಮಾಡದೇ ಇದ್ದರೆ ಅವರ ಭಕ್ತರು ಅವರಿಗೆ ಘೋರವಾಗಿ ದಂಡನೆಯನ್ನು ಕೊಡ್ತಾನೆ ಆದ್ದರಿಂದ ಪರಮಾತ್ಮ ನನ್ನ ಯೋಗ್ಯತ ನನ್ನ ಸ್ವಭಾವ ನಾನು ಮಾಡುವ ಅನುಸಾರವಾಗಿ ಕರ್ಮವನ್ನು ಮಾಡಿಸಿದ್ದಾನೆ ಫಲವನ್ನು ಕೊಡ್ತಾ ಇದ್ದಾನೆ ಹಂಗತ್ತ ತಪ್ಪು ಕರ್ಮಗಳನ್ನ ಮಾಡಿ ಪರಮಾತ್ಮ ಮಾಡಂತಬೇಡ್ರಿ ನಾವು ಸರಿಯಾಗಿ ತಿಳ್ಕೊಂಡು ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಅನೇಕ ತಪ್ಪುಗಳನ್ನ ಮಾಡಿರ್ತೇವೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ ಬೇಕಂತೆ ತಪ್ಪು ಮಾಡಿ ಕ್ಷಮಿಸಪ್ಪ ಅಂತಂದರೆ ಕ್ಷಮಿಸೋದಿಲ್ಲ ಇದನ್ನೆಲ್ಲರೂ ನೆಂಟ್ಕೊಡ್ಬೇಕು ಸರ್ವಕರ್ಮಗಳಲ್ಲಿಯೂ ಮಾಡುವಾಗ ಪರಮಾತ್ಮ ನೀನೇ ಸರ್ವತಂತ್ರ ಸ್ವತಂತ್ರ ನಾನು ನಿನ್ನ ಅಧೀನ ನೀನೇ ಆ ತತ್ವಾಭಿಮಾನಿಗಳ ಅಂತರ್ಗತನಾಗಿ ಇದ್ದು ಮಾಡಿಸ್ತಾ ಇದ್ದೀಯ ನನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸು ನಿನ್ನ ಸ್ಮರಣೆ ಯಾವಾಗಲೂ ನನಗೆ ಬರಲಿ ಅಂಥೇಳಿ ಅವನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನ ದನ್ನ ನಾಮಕ ಮುನ್ನ ಪ್ರಕಾರ ಜೇವರವಳ ಅನ್ನ ರೂಪ ಪ್ರವೇಶಗೈದವರವರ ವ್ಯಾಪಾರ ಬಣ್ಣ ಬಡದಲೆ ಮಾಡಿ ಮಾಡಿಸಿ ಧನ್ಯರಿ ಬರವುದೆಂದೆನಿಸಿ ತ್ರೈಗುಣ್ಯವರ್ಜಿತ ತತ್ತದಾಭಯನ ಹಾಗೆ ಕರೆಸುವನು ಇಲ್ಲಿ ಅನ್ನ ಅಂತ ಹೇಳ್ತಾ ಇದ್ದಾರೆ ಅನ್ನ ಅಂತಂದರೆ ಅತ್ತಿತ್ಯನ್ನಂ ಸರ್ವಭಕ್ಷಣ ಮಾಡುವವ ಅಥವಾ ಅದ್ಯತ ಇತ್ಯನ್ನಂ ಉಪಜೀವೆಯೇ ಅಂತ ಅರ್ಥ ಇದೆ ಅಂದರೆ ಅನ್ನದ ಅನ್ನ ಕೊಡತಕ್ಕವನು ಅವನೇ ಅನ್ನಾದ ಅನ್ನ ಭೋಜನ ಮಾಡುವವನು ಅವನೇ ಹೀಗೆ ಅನ್ನನಾಮಕನಾಗಿ ಅನ್ನದಲ್ಲಿದ್ದು ಅನ್ನ ತಿನ್ನುವವರಲ್ಲೂ ಅವನೇ ಇದ್ದಾನೆ ಆ ಭೋಜನ ಪದಾರ್ಥದಲ್ಲಿಯೂ ಅವನೇ ಇದ್ದಾನೆ ಆ ತಿಂದು ಅನ್ನವನ್ನು ಜೀರ್ಣ ಮಾಡಿಸುವವನು ಅವನೇ ಹೀಗೆ ಕವನ ಸ್ಮರಣೆ ಇರಬೇಕು ಈ ಪ್ರಕಾರ ಹೇಳಿದ ಪ್ರಕಾರ ಮುಂದೆ ಹಿಂದೆ ನಾಲ್ಕು ಸಂಧಿಯಲ್ಲಿ ಹೇಳಿದ್ದಾರೆ ಸಂಧೆ ನಾಲ್ಕು ಮತ್ತು ಹದಿನಾಲ್ಕನೇ ಸಂಧಿಯಲ್ಲಿ ಬಂದಿದೆ ಇದು ಈ ರೀತಿಯಾಗಿ ಪರಮಾತ್ಮ ಜೀವರುಳು ಅನ್ನರೂಪ ಮರುವನಾಗಿ ಪ್ರಶ್ ಪ್ರವೇಶ ಮಾಡಿ ಅವರವರ ವ್ಯಾಪಾರ ಜೀವರಲ್ಲಿ ತನ್ನ ಸ್ವಾಖ್ಯ ಗುಣರೂಪಗಳನ್ನು ಪ್ರವೇಶಗೈಸಿ ಉಪಜೀವ್ಯನಾಗಿ ಶಕ್ತಿ ಕೊಟ್ಟು ಅವರಿಗೆ ಅವರವರ ಸ್ವರೂಪ ಯೋಗ್ಯತೆ ಅನಾದಿ ಕರ್ಮದಂತೆ ಅವರವರಿಂದ ಕ್ರಿಯೆಗಳನ್ನು ಮಾಡಿಸಿ ತಾನು ಬಿಂಬನಾಗಿ ಮಾಡಿ ಆ ಜೀವರಿಂದ ಮಾಡಿಸಿ ಮಾಡಿಸಿ ಅಂದರೆ ತತ್ವಾಭಿಮಾನಿಗಳ ದ್ವಾರ ಜೀವರಿಂದ ಮಾಡಿಸಿ ಧನ್ಯರಿಹವರೊಂದೆನಿಸಿ ಆಯಾ ಜೀವರುಗಳಿಗೆ ಕೃಪೆ ಮಾಡಿ ಧನ್ಯ ಮಹಾಯೋಗ್ಯನಾಗಿದ್ದಾನೆ ಕೃತಾರ್ಥ ಪುಣ್ಯವಂತನೆಂದೆನಿಸುವನು ತಾನು ತೈಗುಣ್ಯವರ್ಜಿತನು ಶ್ರೀಹರಿಯ ತ್ರಿವಿಧಾದ ಜೀವರಲ್ಲಿ ವ್ಯಾಪಾರ ಮಾಡಿದರು ಸತ್ಪರ ಜೊತ ಮೋಹನಗಳಿಂದ ದೂರನಾಗಿದ್ದಾನೆ ಪ್ರಕೃತಿ ಜನ್ಯ ಗುಣನಿಂದ ನಿರ್ಲಿಪ್ತನಾಗಿದ್ದಾನೆ ತತ್ತದಾಭಯನಾಗಿ ಅಂತ ಹೇಳ್ತಾರೆ ಅವರವರ ಹೆಸರಿನಿಂದ ತತ್ತ ಕರೆಸುವ ಅವರವರ ಆಯಾ ನಾಮಗಳಿಂದ ಕರೆಸಿಕೊಳ್ತಾನೆ ಅಂತ ಹೇಳ್ತಾರೆ ಇಲ್ಲೇನು ಹೇಳಬೇಕಾಗಿದೆ ತ್ರೈಗುಣ್ಯ ಇಷ್ಟು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಗುಣಭೃನ್ಗುಣ ಅಂತ ಪ್ರಾಣ ಮೊದಲಾದವರಿಗೆ ಆಧಾರನೂ ಇವನೇ ಪರಮಾತ್ಮನೇ ಆಗಿದ್ದಾನೆ ದೇಹ ಮುಂತಾದವುಗಳನ್ನು ದುಳಿದುಗೊಳಿಸುವನು ಇವನೇ ಆಗಿದ್ದಾನೆ ಆದ್ದರಿಂದ ಗುಣಭೃನ್ ಗುಣಭೃನ್ ನಿರ್ಗುಣ ಅಂತ ಹೇಳ್ತಾರೆ ಗೃಣಭೂತ್ ಗೃನ್ಯರ್ಗುಣ ಅಂತ ಇದರಲ್ಲಿ ದೇಹ ಮುಂತಾದ ಪ್ರಾಕೃತ ಗುಣ ಸಂಬಂಧ ರಹಿತನಾಗಿದ್ದಾನೆ ತ್ರೈಗುಣ್ಯ ವರ್ಜಿತನಾಗಿದ್ದಾನೆ ಆ ಪರಮಾತ್ಮನೇ ನಮ್ಮಲ್ಲಿದ್ದು ಅನ್ನದಲ್ಲಿಯೂ ಅವನೇ ಇದ್ದಾನೆ ಆ ಇಂದ್ರಿಯ ಅಂತರ್ಗತ ನಾಗಿದ್ದುಕೊಂಡು ಆ ಅನ್ನವನ್ನು ಜೀರ್ಣ ಮಾಡಿಸುವವನು ಅವನೇ ಇದನ್ನು ನೆನಪಿಟ್ಕೊ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಡೆಯಬೇಡ ಆ ತಿನ್ನ ಅನ್ನ ಜೀರ್ಣ ಮಾಡಿಸುವವನು ಅವನೇ ಅದರಿಂದ ಪ್ರತಿ ಕ್ಷಣಕ್ಕವನ ಸ್ಮರಣೆ ಮಾಡುತ್ತಾ ನೀನೇ ನನಗೆ ಅನ್ನವನ್ನು ಕೊಟ್ಟಿದ್ದಿ ನೀನೇ ಅನ್ನವನ್ನು ತಿನ್ನಿಸ್ತಾ ಇದ್ದಿ ಇಂದ್ರಿಯ ಅಂತರ್ಗತನಾಗಿ ನೀನೇ ಆ ಅನ್ನವನ್ನು ಜೀರ್ಣ ಮಾಡ್ತಾ ಇದ್ದಿ ನಿನ್ನ ಸ್ಮರಣೆ ಯಾವಾಗಲೂ ಬರುವಂತೆ ಮಾಡು ಪರಮಾತ್ಮ ನಿನ್ನನ್ನು ಮರೆಯಿಸ್ಬೇಡ ನೀನೇ ಎಲ್ಲವನ್ನು ಮಾಡಿಸ್ತಾ ಇದ್ದಿ ಅಂಥೇಳಿ ಆ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾರೆ ನೀ ಕೊಟ್ಟ ಸ್ವಾತಂತ್ರ್ಯದಿಂದಲೇ ಇದು ನಡೀತಾ ಇದೆ ದತ್ತ ಸ್ವಾತಂತ್ರ್ಯದಲ್ಲಿ ಬಂದಿದೆ ನೀ ಕಣ್ಣಿನಲ್ಲಿ ನಿಂತು ಕಾಣಿಸಿದರೆ ನಾ ಕಾಣಿಸ್ ನನ್ನ ಕಣ್ಣು ಕಾಣಿಸ್ತದೆ ಇಲ್ಲಿ ಕರೆ ಮಾತ್ರ ಕಾಣಿಸ್ತದೆ ಅಂತ ಕೊಡೋದು ಹೀಗೆ ಪರಮಾತ್ಮ ಪ್ರತಿ ಕ್ಷಣಕ್ಕೆ ತನ್ನ ಸ್ಮರಣೆಯನ್ನು ಕೊಡು ಮಾಡು ಅವನ ಸ್ಮರಣೆಯನ್ನು ಮಾಡಬೇಕು ಕಿವಿ ಕೇಳಿಸ್ತಾ ಇದೆ ಪರಮಾತ್ಮ ಇಂದ್ರಿಯ ಕಿವಿಯ ಇಂದ್ರ ಅಂತರ್ಗತನಾಗಿದ್ದು ಇಂದ್ರಿಯ ಅಂತರ್ಗತನಾಗಿದ್ದುಕೊಂಡು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದುಕೊಂಡು ನೀವು ಕಿವಿ ಕೇಳಿಸಿದ್ರೆ ನಾನು ಕಿವಿ ಕೇಳಿಸುತ್ತೆ ಇಲ್ಲದೇ ಇದ್ರೆ ಪ್ರವಚನ ಕೇಳಿ ಕೂತಿರ್ತೇವೆ ಇನ್ನೆಲ್ಲೋ ಲಕ್ಷ್ಯ ಇದ್ದರೆ ಕೇಳಿಸೋದೇ ಇಲ್ಲ ದೇವರ ಮುಂದೆ ಕೂತಿರ್ತೇವೆ ಕಣ್ಣಿದೆ ಇಲ್ಲ ಅಂತೇನಿಲ್ಲ ಹರಟೆ ಹೊಡಿತ ಆ ದೇವ್ರು ನೋಡೋದೇ ಇಲ್ಲ ನೋಡಿದರೂ ಆ ಕಡೆ ಲಕ್ಷ ಇಲ್ಲ ಆದ್ದರಿಂದ ಯಾವಾಗಲೂ ಅಪ್ಪ ನೀ ಕೊಟ್ಟ ಸ್ವಾತಂತ್ರ್ಯದಿಂದ ನಡೀತಾ ಇದೆ ಪರಮಾತ್ಮ ಆ ನನ್ನ ಕಣ್ಣು ಯಾವಾಗಲೂ ನಿನ್ನನ್ನೇ ನೋಡಲಿ ಆ ಕಿವಿನ ಯಾವಾಗಲೂ ನಿನ್ನ ಸ್ಮರಣೆಯನ್ನೇ ಮಕ್ ನಿನ್ನ ನಾಮವನ್ನೇ ಕೇಳ್ತಾ ಇರಲಿ ನಿನ್ನ ಮಹಿಮೆಯನ್ನೇ ಕೇಳ್ತಾ ಇರಲಿ ನಾಳೆಗೆ ಯಾವಾಗಲೂ ನಿನ್ನ ನೈವೇದ್ಯದ ಅನ್ನವನ್ನು ತಿನ್ನಲಿ ಯಾವಾಗಲೂ ನಿನ್ನ ಸ್ತೋತ್ರವನ್ನೇ ಮಾಡ್ತಾ ಇರಲಿ ಈ ರೀತಿಯಾಗಿ ಬೆಳ್ಕೊತಾ ಇರಬೇಕು ಯಾಕೆಂದರೆ ನೀ ಕೊಟ್ಟ ಸ್ವಾತಂತ್ರ್ಯದಲ್ಲಿ ಇದೆಲ್ಲ ಬಂದಿದೆ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದಿದ್ದೇವೆ ಮುಂದೆ ಬರುತ್ತೆ ಈಗಿನ ವ್ಯವಹಾರ ನೋಡಿದ್ರೆ ಮುಂದೆ ಮಾನವ ಜನ್ಮ ಬರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ದಾಸ ಹೇಳ್ತಾಯಿದ್ದು ಹಾಳು ಮಾಡಬೇಡ ಪ್ರತಿ ಕ್ಷಣ ಗಮನ ಸ್ಮರಣೆಯನ್ನು ಮಾಡು ನಿಂತಲ್ಲಿ ಕೂತಲ್ಲಿ ನಡೆಯುವಾಗ ಪ್ರತಿಯೊಂದು ಕ್ಷಣದಲ್ಲಿ ಸ್ಮರಣೆ ಮಾಡು ಮಾನವ ಜನ್ಮ ಬಂದಿದೆ ನಿನ್ನ ಅನುಗ್ರಹದಿಂದ ಕಣ್ಣು ಕಾಣಿಸ್ತಾ ಇದೆ ನಿನ್ನ ಅನುಗ್ರಹದಿಂದ ಕಿವಿ ಕೇಳಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ನನ್ನ ಕಿವಿ ಯಾವಾಗಲೂ ನಿನ್ನ ಸ್ತೋತ್ರವನ್ನೇ ಕೇಳಲಿ ನನ್ನ ಕಣ್ಣು ನಿನ್ನ ರೂಪವನ್ನೇ ನೋಡಲಿ ಅಂಥವನ್ನ ಪ್ರಾರ್ಥನೆ ಮಾಡ್ಕೋತಾ ಇರಬೇಕು ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾಯಿದ್ದೆ ಸಲೀಲ ಬಿಂದು ಪಯೋಬ್ಧಿಯವಳು ಬೀಳಲು ವಿಕಾರವನೈದ ಬಲ್ಲದೆ ಜಲವು ತದ್ರೂಪವನೇ ಅದೆಲ್ಲ ಕಾಲದಲ್ಲೇ ಕಲಿಮಲಾಪಹನರ್ಚಿಸುವ ಸತ್ಕುಲ ಜರಕಕ್ಕು ಕರ್ಮಗಳು ತಾ ನಿಷ್ಕಲುಷ ಕರ್ಮಗಳಾಗಿ ಪುರುಷಾರ್ಥಗಳ ಕೊಡುತಿ ಹವು ಇದರ ಅರ್ಥವನ್ನು ನಾಳೆ ದಿವಸ ನೋಡೋಣಂತೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ